ಭಯ. ಭಯ ಎಲ್ರಿಗೂ ಆಗುತ್ತೆ, ಅದು ಪಶು ಆಗ್ಲಿ, ಪಕ್ಷಿ ಆಗ್ಲಿ, ಅಥವಾ ಮನುಷ್ಯ. ವಾಸ್ತವ ಏನು ಅಂದ್ರೆ, ಮನುಷ್ಯ ತನ್ನ ಭಯನ ಜೊತೆಲೆ ತಗೊಂಡು ಹೊರಡ್ತಾನೆ. ಅಂದಮೇಲೆ ಈ ಭಯದ ಬಗ್ಗೆ ಭಯ ಯಾಕೆ? ಹಾಗೆ ಭಯ ಅನ್ನೋದೇ ಕೆಟ್ಟದಾಗಿದ್ದರೆ ನಾವು ಹುಟ್ಟತಾನೆ ಅದನ್ನ ಯಾಕೆ ಜೊತೆಲಿ ತಗೋ ಬರ್ತಿದ್ವಿ? ವಾಸ್ತವ ಏನು ಅಂದ್ರೆ, ಭಯ ನಮ್ಮನ್ನ ಮುಂದೆ ಹೋಗೋದಕ್ಕೆ ಪ್ರೇರಣೆ ಕೊಡುತ್ತೆ. ಈಗ ನೋಡಿ, ಜೀವ ಹೋಗೋ ಭಯ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋ ಪ್ರಯತ್ನ ಮಾಡುತ್ತೆ. ಅಪಮಾನದ ಭಯ ಸದಾಚಾರದ ಕಡೆಗೆ ನಡೆಸುತ್ತೆ. ಯಾರೋ ಪ್ರೇಮಿನ ಕಳ್ಕೊಳ್ಳೋ ಭಯ ಅವ್ರ ಬಗ್ಗೆ ಇರೋ ಕರ್ತವ್ಯಗಳನ್ನ ಚೆನ್ನಾಗಿ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ. ಆದ್ರೆ ಈ ಭಯ ಯಾವಾಗ ಕೆಟ್ಟದಾಗುತ್ತೆ ಅಂದ್ರೆ, ಯಾವಾಗ ನಾವು ಅದನ್ನ ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಬಿಡ್ತೀವೋ ಅವಾಗ. ಅದಕ್ಕೋಸ್ಕರ ಏನು ಪ್ರಯತ್ನ ಮಾಡೋಲ್ಲ. ಹಾಗಾಗಿ ನಾವು ಈ ಭಯನ ಉಪಯೋಗಿಸ್ಕೋಬೇಕು ಅಂದ್ರೆ, ನಾವೇ ಸ್ವಯಂ ಆ ಭಯದ ಮೇಲೆ ಸವಾರಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಭಯದ ಗಡಿಗಳನ್ನ ಹೊಡೆದು ಹಾಕಿ. ನಿಮ್ಮ ಆತ್ಮದೆದುರಿಗಲ್ಲದೆ ಬೇರೆ ಯಾರೆದುರಿಗೂ ತಲೆ ತಗ್ಗಿಸ್ಬೇಡಿ. ನೆನ್ಪಿಟ್ಕೊಳ್ಳಿ, ಯಾವಾಗ ಅಂಧಕಾರಕ್ಕೆ ಹೆದರೋದನ್ನ ಬಿಡ್ತಿರೋ ಆಗ್ಲೇ ನೀವು ದೀಪ ಆಗಿ ಪ್ರಕಾಶ ಕೊಡೋದಕ್ಕೆ ಸಾಧ್ಯ. ರಾಧೇ ರಾಧೇ.